Yes, in Mundin Sudhi, Bengalurina, Gutigedar Robaramanele, IT Adhikarigalu, Dali Nadesi, 42 Koti Rupayi, Vashakke Padedidu, IT Dali Prakarana Sambandha, Maji, BJP Martiruva Aropakke, Upamukhyamantri DK Shivakumar, Tirugate Neediddare, Bengalurinalli Matanadida Avaru, Idi, Bhrashtacharavanne BJP Nadesutide, Bhrashtacharada Adhara Stambhave BJP Agide, Higagi, Rajyada Janate Avarannu Tiraskarisiddare, IT Adhikarigalu Dali Nadesi, Vashapadisikonda Hana, BJP Nayakarige Seriddu. ಈ ಹಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ರು ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ದಾಳಿಯ ವೇಳೆ ಐಟಿ ಅಧಿಕಾರಿಗಳು ಸಾಕಷ್ಟು ಪುಸ್ತಕಗಳು ಮತ್ತು ಡೈರಿಗಳನ್ನು ಪತ್ತೆ ಮಾಡಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಸತ್ಯ ಹೊರ ಬರುತ್ತೆ ಅಂತ ಹೇಳಿದ್ರು ಏನ ಬಿಜೆಪಿ ನಾಯಕರು ಕೂಡ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಕೇಂದ್ರೀಯ ತನಿಖಾ ದಳ ಅಂದರೆ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಇಡಿ ತನಿಖೆ ಆರಂಭವಾಗಲಿ ಸತ್ಯಾಸತ್ಯತೆ ಹೊರಬರಲಿ ಎಂದರು ಇದೇ ವೇಳೆ ತಮ್ಮನ್ನ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಲೆಕ್ಷನ್ ಮಾಸ್ಟರ್ಸ್ ಎಂಬ ಬಿಜೆಪಿ ಟೀಕೆ ಕುರಿತು ಪ್ರತಿಕ್ರಿಯೆ ನೀಡಿ ಭ್ರಷ್ಟಾಚಾರದ ಆಧಾರ ಸಂಭವೇ ಬಿಜೆಪಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿಎಂ ಕಚೇರಿಯಿಂದ ಹೈಕಮಾಂಡ್ಗೆ 2000 ಕೋಟಿ ಹಣ ಹೋಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ಹೇಳಿಕೆ ನೀಡಿ ಎಂದು ಶಾಸಕರು ಮತ್ತು ಮಾಜಿ ಸಚಿವರಿಗೆ ನಾನು ಕೇಳಬೇಕೆ ಎಂದು ವ್ಯಂಗ್ಯವಾಡಿದ್ರು ಅಕ್ಟೋಬರ್ 12 ರಂದು ಐಟಿ ಅಧಿಕಾರಿಗಳು ವಿವಿಧ ಗುತ್ತಿಗೆದಾರರ ಮನೆ ಮೇಲೆ ದಾಳಿ ನಡೆಸಿ ಮತ್ತು ಶೋಧ ಕಾರ್ಯ ಪ್ರಾರಂಭಿಸಿದರು ಬೆಂಗಳೂರು ಸೇರಿದಂತೆ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ದೆಹಲಿಯ ಕೆಲವು ನಗರಗಳಲ್ಲಿ ಇಲಾಖೆ ಒಟ್ಟು 55 ಕಡೆ ದಾಳಿ ನಡೆಸಿತ್ತು ಒಟ್ಟಿನಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಟ್ಯಾಂಕ್ ಕೊಟ್ಟವರೆ ಸಿಕ್ಕಿದ 42 ಕೋಟಿ ಬಿಜೆಪಿಯವರಿಗೆ ಸೇರಿದ್ದು ಅಂತ ತನಿಖೆ ನಡೆಯಲಿ ಗೊತ್ತಾಗುತ್ತೆ